ನನ್ನೆಲ್ಲ ನೆಚ್ಚಿನ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರೇ ವಿದ್ಯಾರ್ಥಿಗಳೇ ಯೂಟ್ಯೂಬ್ನಲ್ಲಿ ಈ ಒಂದು ವೀಡಿಯೋವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಯೂಟ್ಯೂಬ್ ವೀಕ್ಷಕರೇ ಇವತ್ತು ನಾವು ಎಂಟನೇ ತರಗತಿಯಲ್ಲಿರುವಂತಹ ಹನ್ನೆರಡನೇ ದಿನದ ಈ ಒಂದು ಫುಟ್ಬಾಲ್ ವೀಡಿಯೋ ಪಾಠವನ್ನು ನೋಡೋಣ ವಿದ್ಯಾರ್ಥಿಗಳೇ ಫುಟ್ಬಾಲ್ನಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಹೆಡ್ಡಿಂಗ್ ಈ ಹೆಡ್ಡಿಂಗ್ ಮಾಡುವಂತಹ ಕೌಶಲವನ್ನು ಈ ಒಂದು ಸೆಷನಲ್ಲಿ ನಾವು ಕಲಿಯೋಣ ಹೆಡ್ಡಿಂಗ್ ಎನ್ನುವಂಥದ್ದು ಫುಟ್ಬಾಲ್ ಆಟದಲ್ಲಿ ಚೆಂಡನ್ನು ತಲೆಯಿಂದಲೇ ಕಂಟ್ರೋಲ್ ಮಾಡುವಂಥದ್ದು ನಿಯಂತ್ರಿಸುವಂಥದ್ದು ನಂತರ ತನ್ನ ತಂಡದ ಆಟಗಾರನಿಗೆ ಪಾಸ್ ನೀಡುವುದಕ್ಕಾಗಿ ಅಥವಾ ಗೋಲ್ ದಾಖಲಿಸುವುದಕ್ಕಾಗಿ ಬಳಸುವಂತಹ ಒಂದು ಕೌಶಲವಾಗಿದೆ ವಿದ್ಯಾರ್ಥಿಗಳೇ ನೀವೇನು ಕಾಣ್ತಾ ಇದ್ದೀರಿ ಚಿತ್ರದಲ್ಲಿ ಈ ಆಟಗಾರ ಯಾರು ಅಂತ ನೀವು ಊಹಿಸಬಹುದಾ ಇವರು ಸ್ಟೋಕ್ ಸಿಟಿ ತಂಡದ ಆಟಗಾರ ಪೀಟರ್ ಕ್ರಾಚ್ ಅವರು ಇವರು ವಿಶ್ವ ದಾಖಲೆ ಬಗ್ಗೆ ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗ್ತೀರಿ ಈ ಪೀಟರ್ ಕ್ರೋಚ್ ಅವರು ಫುಟ್ಬಾಲ್ ಆಟದಲ್ಲಿ ಐವತ್ತ ಒಂದು ಗೋಲುಗಳನ್ನು ತಲೆಯಿಂದ ಹೊಡೆದಂಥದ್ದು ಹೆಡ್ಡಿಂಗ್ ಮಾಡಿ ಐವತ್ತೊಂದು ಗೋಲುಗಳನ್ನು ದಾಖಲಿಸಿದಂತಹ ಗಿನೀಸ್ ವರ್ಲ್ಡ್ ರೆಕಾರ್ಡರ್ ಪೀಟರ್ ಕ್ರಾಚ್ ವಿದ್ಯಾರ್ಥಿಗಳೇ ಇದೀಗ ನಾವು ಹೆಡ್ಡಿಂಗ್ ಮಾಡುವಂಥ ಕೌಶಲವನ್ನು ಹಂತ ಹಂತವಾಗಿ ನೋಡೋಣ ಮೊದಲನೇ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ ಹಂತ ಒಂದರಲ್ಲಿ ಚೆಂಡು ಬರುವಂತಹ ದಿಕ್ಕಿಗೆ ಹೋಗಿ ತನ್ನ ದೃಷ್ಟಿಯನ್ನು ಚೆಂಡಿನ ಮೇಲೆ ಇಡಬೇಕು ಎರಡನೇ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ ತನ್ನ ಮೊಣಗಾಲನ್ನು ಸ್ವಲ್ಪ ಬಗ್ಗಿಸಬೇಕು ಮೂರನೇ ಚಿತ್ರದಲ್ಲಿ ನೀವು ಕಾಣುವಂತೆ ಹಣೆಯಿಂದ ಚೆಂಡನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು ಸ್ಪರ್ಶಿಸುವಂಥದ್ದು ಆಗಿರುತ್ತೆ ನಾಲ್ಕನೇ ಅಂದರೆ ಕೊನೆಯ ಹಂತದಲ್ಲಿ ಯಾವ ದಿಕ್ಕಿಗೆ ಚೆಂಡನ್ನು ಕಳುಹಿಸಬೇಕಾಗಿದೆಯೋ ಆ ದಿಕ್ಕಿಗೆ ನೋಡಬೇಕು ಮತ್ತು ಚೆಂಡನ್ನು ಪಾಸ್ ಮಾಡಬೇಕು ಈ ರೀತಿ ನಾಲ್ಕು ಹಂತದಗಳಲ್ಲಿ ನಾವು ಹೆಡ್ಡಿಂಗ್ ಮಾಡುವಂತಹ ಈ ಒಂದು ಕೌಶಲವನ್ನು ಅಭ್ಯಾಸ ಮಾಡಬಹುದು ವಿದ್ಯಾರ್ಥಿಗಳೇ ಶಿಕ್ಷಕರೇ ಈ ಒಂದು ಸೆಷನನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರನ್ನು ಮತ್ತು ನಮ್ಮ ಯೂಟ್ಯೂಬ್ ವಿವ ವೀಕ್ಷಕರನ್ನು ಧನ್ಯವಾದವನ್ನು ಸಮರ್ಪಿಸ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು